ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ನರೇಂದ್ರ ಪಾಟೀಲ್ ಮಾಡೋ ನಮಸ್ಕಾರ. ಇಂದಿನ ಮುಖ್ಯಾಂಶ ಸಿಸಿಎನ್ ನಮೋಸಿ ಗೆಲುವಿಗೆ ಹಗಲಿರುಳು ಶ್ರಮಿಸಲು ಕಾರ್ಯಕರ್ತೆ ಬೇಕರೆ ಕೆಎಸ್ ಈಶ್ವರಪ್ಪ. ಕಾರಂಜದಲ್ಲಿ ಆರ್ಟಿಎಂಸಿ ನೀರು ಸಂಗ್ರಹ ನಿರಂತರವಾಗಿ ಜಾಸ್ತಿ ಆಗುತ್ತಿರುವ ಒಳಹರಿವು ನೀರು ನದಿ ದಂಡೆಯ ಗ್ರಾಮಗಳಿಗೆ ಎಚ್ಚರಿಕೆ. ಚೌಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಅನಾವರಣ. ಭಾಜಪಾ ಭಜಂತ್ರಿಯೊಂದಿಗೆ ಗಣ್ಯರಿಗೆ ಬರವು ಮಾಡಿಕೊಂಡ ಗ್ರಾಮಸ್ಥರು. ಭಾರಿ ಮಳೆ ಸುರಕ್ಷತೆಗೆ ಒತ್ತು ಕೊಟ್ಟರು ಸಾರ್ವಜನಿಕರ ಡಿಸಿ ಮನವಿ. ಹಾಗೂ ಕಂಠಾಣ ನಿರಂತರ ಮಳೆಯಿಂದಾಗಿ ಬೆಳೆ ಹಾನಿ, ಶೀಘ್ರ ಪರಿಹಾರ ನೀಡಿರುವಂತೆ ಕಾಸರಗೋಡು. ಇದೇ ಅಕ್ಟೋಬರ್ 28ರಂದು ನಡೆಯಲಿರುವ ಈಶಾನ್ಯ ಶಿಕ್ಷಕರ ಮತ ಕ್ಷೇತ್ರ ಚುನಾವಣೆಗೆ ಸ್ಪರ್ಧಿಸಿರುವ ಬಿಜೆಪಿ ಅಭ್ಯರ್ಥಿ ಸುಶೀಲ್ ಜಿ ನಮೋಸಿ ಪರ ಪ್ರಚಾರಕ್ಕಾಗಿ ಬುಧವಾರದಂದು ಇಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕರ್ತರ ಸಭೆಯನ್ನು ಪಂಚಾಯತ್ ರಾಜ್ ಸಚಿವ ಕೆಎಸ್ ಈಶ್ವರಪ್ಪ ಉದ್ಘಾಟಿಸಿದರು. ನಂತರ ಅವರು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಸಿದ್ಧಾಂತಗಳ ಮೇಲೆ ಅಧಿಕಾರಕ್ಕೆ ಬಂದಿರುವ ಪಕ್ಷವಾಗಿದೆ, ವಿನಾ ದೇಶದಲ್ಲಿ ಜಾತಿ ಧರ್ಮಗಳ ಹೆಸರಿನಲ್ಲಿ ವಿಷ ಬೀಜ ಬಿತ್ತಿ ಅಧಿಕಾರ ಹಿಡಿಯುವ ಪಕ್ಷವಲ್ಲೆಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಸುಮಾರು ವರ್ಷಗಳ ಹಿಂದೆ ವಿಧಾನಸಭೆ 222 ಸ್ಥಾನಗಳಲ್ಲಿ ಬರೀ 4 ಶಾಸಕರಾಗಿ ಚುನಾಯಿಸಿ ಹೋದವರು ಇಂದು ರಾಜ್ಯದಲ್ಲಿ ಅಧಿಕಾರ ಹಿಡಿದಿದೆ. ಇದಕ್ಕೆ ಕಾರಣ ಜನರ ಸಮಸ್ಯೆಗಳು ಮತ್ತು ರಾಷ್ಟ್ರೀಯ ವಿಷಯಗಳನ್ನು ಮುಂದಿಟ್ಟುಕೊಂಡು ಜನರ ಹತ್ತಿರ ಹೋಗಿ ಚುನಾವಣೆಯಲ್ಲಿ ಗೆಲ್ಲುವಂತಹ ಪಕ್ಷವಾಗಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಜನರ ಚುನಾವಣೆ ಅಂದರೆ ಬಿಜೆಪಿ ಗೆಲುವಿನ ಚುನಾವಣೆ ಎಂದು ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ಕಾರಣ ಪಕ್ಷದ ಕಾರ್ಯಕರ್ತರ ಒಗ್ಗಟ್ಟಿನ ನಿರಂತರ ಶ್ರಮವೇ ಎಂದು ನುಡಿದರು. ಬರೋ 28ರಂದು ನಡೆಯಲಿರುವ ಈಶಾನ್ಯ ಶಿಕ್ಷಕರ ಮತಕ್ಷೇತ್ರ ಚುನಾವಣೆಗೆ ಸ್ಪರ್ಧಿಸಿರುವ ಅಭ್ಯರ್ಥಿ ಶಶಿಲ್ ನಮೋಸ್ತಿ ಅವರ ಬರ ಪಕ್ಷದ ಜವಾಬ್ದಾರಿ ಹೊಂದಿರುವ ಪ್ರತಿಯೊಬ್ಬ ಪದಾಧಿಕಾರಿಗಳು 20 ಜನ ಮತದಾರರನ್ನು ಮಾಡಿಕೊಂಡಿರಬೇಕು. ಯಾವ ರೀತಿ ಲೋಕಸಭೆಯಲ್ಲಿ ಭಗವಂತ ಖೂಬಾ ಅವರನ್ನು ಗೆಲ್ಲಿಸಲು ಹಗಲು ರಾತ್ರಿ ಶ್ರಮಿಸದಂತೆ ಈ ಚುನಾವಣೆಯಲ್ಲಿ ಸಹ ಕಾರ್ಯಕರ್ತರು ಶ್ರಮಿಸಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ರಾಷ್ಟ್ರೀಯ ವಿಷಯಗಳನ್ನು ಮುಂದಿಟ್ಟುಕೊಂಡು ದೇಶದ ಅಭಿವೃದ್ಧಿಯತ್ತ ಕೊಂಡೊಯ್ಯುತ್ತಿರುವ ಮೋದಿಯವರ ಆಡಳಿತದಿಂದಾಗಿ ಇಡೀ ಜಗತ್ತನ್ನು ಭಾರತದತ್ತ ನೋಡುತ್ತಿದೆ ಎಂದು ಹೇಳಿದರು. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷದ ಹಾಲಿ ಶಾಸಕರ ಮನೆ ಮೇಲೆ ದಾಳಿ ಮಾಡಿದ ವಿಷಯ ಕುರಿತು ಒಂದು ಮಾತನಾಡಿದ ಕಾಂಗ್ರೆಸ್ ಪಕ್ಷದ ನಾಯಕರು ಗಲಭೆಕೋರರಿಗೆ ಕುಮುಕು ನೀಡುವಂತಹ ಹುನ್ನಾರ ನಡೆಸುವರು ಎಂದು ಆರೋಪಿಸಿದರು. ಇದೇ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಸಂಸದ ಭಗವಂತ ಕುಮಾರ್ ಮಾತನಾಡಿ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಎಲ್ಲಾ ಕಾರ್ಯಕರ್ತರು ಪದಾಧಿಕಾರಿಗಳು ಶ್ರಮಿಸಬೇಕೆಂದು ಹೇಳಿದರು. ವೇದಿಕೆ ಮೇಲೆ ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವಣ್ಣ ಮಂಡಲ್ಕರ್, ವಿಧಾನ ಪರಿಷತ್ ಸದಸ್ಯ ರಘುನಾಥ್ ಮಲ್ಕಾಪುರೆ, ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್, ಗುರುನಾಥ್ ಜಯಂತಿಕರ್, ಅಶೋಕ್ ಕೊಪ್ರಾಣಿ ಸೇರಿದಂತೆ ಇತರ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ತಾಲೂಕಾಧ್ಯಕ್ಷರು, ಮಂಡಲಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಪ್ರಾರಂಭದಲ್ಲಿ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ್ದ ಸಚಿವ ಕೆಎಸ್ ಈಶ್ವರಪ್ಪ ಅವರಿಗೆ ಜಿಲ್ಲಾಧ್ಯಕ್ಷ ಸಾಲು ಹೋದಿ ಸನ್ಮಾನಿಸುವ ಮುಖಾಂತರ ವೇದಿಕೆ ಬರ ಮಾಡಿಕೊಂಡರು. ಮಲಯ ಜ ಶೀತಲ ಸಸ್ಯ ಶ್ಯಾಮಲ ಮಾತರಂ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದೇ ಅದೇ ರೀತಿಯಾಗಿ ಈಶಾನ್ಯ ಮತಕ್ಷೇತ್ರದ ಉಪಚುನಾವಣೆ ಕೂಡ ನಡೀತಾ ಇದೆ. ಕರ್ನಾಟಕ ರಾಜ್ಯದ ಜನ ಯಾರ ಕಡೆ ಇದ್ದಾರೆ, ಯಾಕೆಂತಂದ್ರೆ ಚುನಾವಣೆ ಅಂತಿದ್ದಾಗೇನೆ ಅದರ ಫಲಿತಾಂಶ ರಾಜಕೀಯ ಪಕ್ಷಗಳ ಅಳತೆಗಳು. ಕಾಂಗ್ರೆಸ್ ಜೊತೆಗಿದ್ದರು, ಬಿಜೆಪಿ ಜೊತೆಗಿದ್ದರು, ಜೆಡಿಎಸ್ ಜೊತೆಗಿದ್ದರು, ಇದೊಂದು ಅಳತೆಗಳು. ಇತ್ತೀಚಿನ ದಿನ ಚುನಾವಣೆ ಅಂದ್ರ ಅರ್ಥ ಭಾರತೀಯ ಜನತಾ ಪಕ್ಷದ ಗೆಲುವು, ಇದು ತೀರ್ಮಾನವಾಗಿದೆ. ಎಲ್ಲಿಂದ ಶುರು ಆಯ್ತು ನಾನಿನ್ನು ನೆನಪಿದೆ, ಬೀದರ್ ಬಂದಿದೆ. ನಾನು ಮೊದಲನೇ ಬಾರಿ ವಿಧಾನಸೌಧದ ಒಳಗಡೆ ಕಾರ್ಯಕ್ಕಿದ್ದು 1989. 4 ಜನ ಗೆದ್ದಿದ್ರು, ನನ್ನ ಜೊತೆಗೆ ಬೀದರ್ ಕ್ಷೇತ್ರದ ನಾರಾಯಣರಾವ್ ಮನವಳ್ಳಿ ಅವರು ನಮ್ಮ ಜೊತೆಗಿದ್ರು. ನಾಕೇಜನ
ಅಭಾಸೆ ಮಾಡುತ್ತಿದ್ರು ಕಾಂಗ್ರೆಸ್ನವರು. ಪ್ರತಿನಿತ್ಯ ಜನ ಸಮಸ್ಯೆ ತಗೊಂಡು ವಿಧಾನಸಭೆ ಪ್ರಸ್ತಾಪ ಮಾಡಿದ್ರೆ ಆ ಕಾಂಗ್ರೆಸ್ನವರು ನಮ್ಗೆ ಟೀಕೆ ಮಾಡಿದ್ರು, ನಾಲ್ಕು ಜನ ಇದ್ದೀರಿ ಎಷ್ಟು ಗಲಾಟೆ ಮಾಡಿದ್ರಿ ಅಂತ. ಅವತ್ತು ಇನ್ನೂ ಹೇಳಿದ್ ನೆನಪಿದೆ ನನಗೆ, ರಾಜ್ಯದ ಜನರ ದೃಷ್ಟಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಯಾವ ಅಭಿವೃದ್ಧಿನ ಮಾಡದೆ ಸತ್ತೋಗಿದೆ, ಸತ್ತೋಗಿರಂತ ಕಾಂಗ್ರೆಸ್ ಪಕ್ಷದ ಹೆಣವನ್ನ ಸ್ಮಶಾನಕ್ಕೆ ಹಾಕಕ್ಕೆ ನಾಲ್ಕೇ ಜನ ಎಂ ಎಲ್ ಎ ಸಾಕು, ನಾವು ಮಾಡ್ತೀವಿ ಈ ಕೆಲಸ ಅಂತ ನಾವು ಹೇಳಿದ್ದೆ. ಅಲ್ಲಿದ್ದಲ್ಲೇ ಶುರುವಾಯಿತು. ನಾಲ್ಕಿದೆ ಅಂತ ಎಂ ಎಲ್ ಎ 94 ನಾವು ರಾಜ್ಯ ಅಧ್ಯಕ್ಷ ನನಗೆ ಇನ್ನೂ ನೆನಪಿದೆ. ಇಡೀ ಕರ್ನಾಟಕ ರಾಜ್ಯದ 224 ಅಸೆಂಬ್ಲಿ ಕ್ಷೇತ್ರಕ್ಕೆ ನಮ್ಮ ಹತ್ರ ತುಂಬಕ್ಕೆ ಚೆನ್ನಾಗಿಲ್ಲ. ನಾವೆಷ್ಟು ಸೀಟ್ ನಿಲ್ಲಿಸಿದ್ವಿ? ನಾವು ನಿಲ್ಲಿಸಿದ್ದೆ 117. 117 ಜನ ಪಟ್ಟಿ 6 ತಿಂಗಳ ಮುಂಚೆ ಬಿಡುಗಡೆ ಮಾಡ್ತೀವಿ. ಪತ್ರಕರ್ತರು ಕೇಳಿದ್ರು 117 ಸೀಟ್ ನಿಂತಿದ್ದೀರಿ, ಎಷ್ಟು ಸೀಟ್ ಗೆಲ್ತೀರಿ ಅಂತ. ಯಾಕೆಂದ್ರೆ ಅವಾಗ ನಾನು ನಂಬಿದ್ದಿದ್ದ ನಾಲ್ಕೇ ಸೀಟ್ ನಿಂತಿತ್ತು. ಎಷ್ಟು ಆತ್ಮವಿಶ್ವಾಸದಿಂದ ಹೇಳಿದೆ ಅಂತಂದ್ರೆ ನನಗೆ ಇನ್ನೂ ನೆನಪಿದೆ. ನಾವು 117 ಸೀಟ್ ನಿಂತಿದ್ದೇವೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರವೇ ಬರುತ್ತೆ ಅಂತ ಹೇಳಿದ್ದೆ. ನಾವು ಕಾರ್ಯಕರ್ತರ ಸಂಘಟನೆ ಮೇಲೆ ವಿಶ್ವಾಸ. 4ರಿಂದ ಅಟೆಂಡೆ 40 ಸ್ಥಾನ ಕೊಟ್ಟಿದ್ವಿ ಕಾಂಗ್ರೆಸ್ನವರೆಲ್ಲ ಆಶ್ಚರ್ಯ. 4ರಿಂದ 40 40 ಆಯ್ತು, 44 ಆಯ್ತು. ಬರ್ತಾ ಇವತ್ತು ಸರ್ಕಾರದಲ್ಲಿದೆ. ನಾವು ಎಂದೂ ಕೂಡ ರಾಷ್ಟ್ರೀಯ ವಿಚಾರಗಳನ್ನು ಬಿಟ್ಟು ಬರಲೇ ಇಲ್ಲ. ರಾಜ್ಯದಲ್ಲಿ ಗೊಂಬೆ ಎಬ್ಸೋದು, ಹಿಂದೂ ಮುಸ್ಲಿಂ ಗಲಾಟೆ ಎಬ್ಸೋದು ಸೋತಂತ ಸಂದರ್ಭದಲ್ಲೂ ಮಾಡಲಿಲ್ಲ, ಅದಕ್ಕೆ ವಿರೋಧ ಪಕ್ಷದಲ್ಲಿದ್ದಾಗೂ ಮಾಡಲಿಲ್ಲ. ಏನಿದೆ ರಾಜ್ಯದಲ್ಲಿ ಇವಾಗ ಅಧಿಕಾರದಲ್ಲಿದ್ದಂತ ಕಾಂಗ್ರೆಸ್ನವರು ಮೊನ್ನೆ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯವರು ಕಾಂಗ್ರೆಸ್ನವರಲ್ಲಿ ಹೇಳಿದ್ರು, ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ವಿಧಾನಸಭೆ ಚುನಾವಣೆ ಮುಗಿದ್ರೆ ಮತ್ತೆ ಅವರೇ ಮುಖ್ಯಮಂತ್ರಿ. ಈ ಮಾತು ಹೇಳಿದ್ರು. ಅದಕ್ಕಿಂತ ಮುಂಚೆ ಲೋಕಸಭೆ ಚುನಾವಣೆ ಭಗವಂತ ಖೂಬ ಗೆದ್ದರು. ಏನಿದ್ರು ಕಾಂಗ್ರೆಸ್ನವರು 28 ಸೀಟ್ನಾಗೆ ಬಿಜೆಪಿಗೆ 2 ಸೀಟ್ ಗೆಲ್ಲಲ್ಲ. ಅವರ ಹಣೆ ಬರೆಯಲ್ಲಿ ಬಂತು ಒಂದೇ ಸೀಟ್ ಗೆದ್ದಿ. 25 ಸ್ಥಾನ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಗೆಲ್ಲಿದ್ರು. ವಿಧಾನಸಭೆ ನಾನು ಹೇಳಿದೆ ಮುಖ್ಯಮಂತ್ರಿ ಆಗದಿರಲಿ, ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರು, ಸರ್ಕಾರ ಕಳ್ಕೊಂಡ್ರು, ಚಾಮುಂಡೇಶ್ವರಿ ಮುಖ್ಯಮಂತ್ರಿ ಅಭ್ಯರ್ಥಿ ಸಿದ್ದರಾಮಯ್ಯ ಚುನಾವಣೆ ಸೋತರು. ಮೊನ್ನೆ ನಡೆದಂತ 15 ಸೋತಾ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬೀದರ್ನಲ್ಲಿ ನಿಜಕ್ಕೂ ಕೂಡ ಭಗವಂತ ಕುಬಾನಂತ ವ್ಯಕ್ತಿನ ಲೋಕಸಭೆ ಗೆಲ್ಲಿಸಿ ದೇಶದ ನರೇಂದ್ರ ಮೋದಿಗೆ ನಿಮ್ಮ ಜೊತೆ ನಾವು ಇದೀವಿ ಅಂತ ಕೈ ಎತ್ತಿದ್ರಿ, ನಾನು ನಿಮ್ಗೆ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ರಾಷ್ಟ್ರೀಯ ವಿಚಾರ ಜನ ನನಗೆ ಮನ್ನಣೆ ಕೊಡ್ತಾ ಇದ್ದಾರೆ. ಇದು ಕೇವಲ ಸುಶೀಲ್ ನಮೋಶ ಚುನಾವಣೆ ಅಂತ ಅಲ್ಲ, ವೋಟರ್ ಯಾರು ರಾಜಕಾರಣ ತಿಳ್ಕೊಂಡಿರೋರು, ದೇಶದಲ್ಲಿ ಏನ್ ನಡೀತಾ ಇದೆ, ಯಾವ್ದು ಒಳ್ಳೆ ಪಾರ್ಟಿ ಯಾವ್ದು ಕೆಟ್ಟ ಪಾರ್ಟಿ, ರಾಷ್ಟ್ರೀಯ ಕೈ ಬಿಡಿ ಕೈ ಎತ್ತು ಮತ್ತೆ ಕೈ ಎತ್ಬಿಡ್ಬಿಡಿ. ನನಗೆ ವಿಶ್ವಾಸ ನೀವು ಕಾರ್ಯಕರ್ತರು ನಾನು ಕೆಲಸ ಮಾಡೇ ಮಾಡ್ತೀನಿ. ತಾಲೂಕು ಅಧ್ಯಕ್ಷರು ಎಸ್ ಎನ್ ಐಗಿರಿ ನಿಂತ್ಕೊಳ್ಳಿ, 1 2 ಅಲ್ಲಿ 3 ಯಾಕೆ ಯೋಚನೆ ಮಾಡಿ ಮಾಡಿ ಅಂತ ಬರ್ತೋಗಿದೆ ಅಧ್ಯಕ್ಷ ಅಂತ ಹೌದಾನೆ? ರೈಟ್, ಕೂತ್ಕೊಳ್ಳಿ. ನನಗೆ ನಂಬಿಕೆ ಇದೆಯಪ್ಪ, ನಂಬಿಕೆ ಇಲ್ಲ ಅಂತಲ್ಲ,
तालूक अध्यक्ष प्रधान कार्यदर्शी नाड़े वोटर लिस्ट इकू नम विधानसभा क्षेत्र इपत् जन मतदार कार्यकर्ता कूत्र क्षेत्र दक्षिण बसव कल्याण बंदी बसव कल्याण नगर और ग्रामांतर नानू प्रार्थने इपत् जन कार्यकर्त मतदार हसने बंद इपत् जन जवाबारी अनुमान कांग्रेस जे डी एस साकु कई आती देश पर्स्थित सूम्न कब राज्य नायक कांग्रेस पक्ष स्थिति बरबार निम्न राष्ट्रीय अध्यक्ष यार रे हंगामी अध्यक्ष सोनिया हंगामी अध्यक्ष तक ग इपत्मू जन कांग्रेस राष्ट्रीय नायक सोनिया गांधी बेड़ पत्र बरतने इपत्मू जन महात्मा गांधीजी कांग्रेस विसर्जने जन अद्क बुनानी हाक देश कांग्रेस निर्नाम आगते मन बेड़ी हिंदू मुसलमान दूर गोल ಪರಿವರ್ತನೆ ಆಗ್ತಾ ಇದೆ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯಲ್ಲಿ ನರೇಂದ್ರ ಮೋದಿ ಅವರು ನಮಗೆ ಹೇಳಿದ್ರು ನಮಗೆ ಇನ್ನೂ ನೆನಪಿದೆ ಏನಂದ್ರು ಈ ದೇಶದಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ವ್ಯಕ್ತಿ ಅವನು ಮುಸಲ್ಮಾನ್ ಕ್ರಿಶ್ಚಿಯನ್ ಹಿಂದೂ ಯಾರೇ ಆಗ್ಬೋದು ಇಲ್ಲೇ ಹುಟ್ಟಿದಾನೆ ಅವರೆಲ್ಲರೂ ಇಲ್ಲೇ ಸಾಯಬೇಕು ಮುಸಲ್ಮಾನರು ಪಾಕಿಸ್ತಾನದಲ್ಲಿ ಸಾಯಲ್ಲ ಕ್ರಿಶ್ಚಿಯನ್ರು ಜೆರುಸಲಂ ಸಾಯಲ್ಲ ಎಲ್ಲರೂ ಅಣ್ಣ ತಮ್ಮಂದ್ರೆ ಬದುಕಬೇಕಾದಂತ ವ್ಯವಸ್ಥೆ ನಾವು ಮಾಡ್ಕೋಬೇಕು ಇವತ್ತೇನ ಕಾಂಗ್ರೆಸ್ ನವರು ಮಾಡಿದಂತ ಒಡೆದ ಆಳ ರೀತಿಗೆ ದೂರ ಇದ್ದಾರೆ ಬಿಜೆಪಿಗೆ ಅನೇಕ ಮುಸಲ್ಮಾನರು ಆದ್ರೆ ಅವರೆಲ್ಲರನ್ನು ಕೂಡ ನಾವು ಹತ್ರ ತಗೋಬೇಕು ಈ ಮಾತನ್ನು ನರೇಂದ್ರ ಮೋದಿ ಅವರು ಹೇಳಿದ ನಂತರ ಇಡೀ ದೇಶದಲ್ಲಿ ಪರಿವರ್ತನೆ ಆಗ್ತಾ ಇದೆ ತ್ರಿವರ್ಣರಾಕ್ಕಂತ ಸಂದರ್ಭದಲ್ಲಿ ಏನು ರಕ್ತಕ್ರಾಂತಿ ಆಗ್ಬಿಡುತ್ತೆ ಅಂತ ಮಾತ್ರ ಕಾಂಗ್ರೆಸ್ ನವರು ಹೇಳಿದ್ರು ರಕ್ತಕ್ರಾಂತಿ ಆಯ್ತಾ ಮುಸಲ್ಮಾನ ಹೆಣ್ಣುಗಳು ಸ್ವಾಗತ ಮಾಡಿದ್ರು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತ ವಿಚಾರ ಬಂದಾಗ ಏನ್ ಮುಸಲ್ಮಾನರಿಗಿಂತ ಜಾತಿ ಕಾಂಗ್ರೆಸ್ನೇ ಕುಗ್ತಾ ಇದ್ರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರ್ತಿದ್ದಾಗ ಮುಸಲ್ಮಾನರು ವೆಲ್ಕಮ್ ಮಾಡ್ತಾರೆ ನಾವು ಕೂಡ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟೋದಕ್ಕೆ ನಿಮ್ ಜೊತೆಗೆ ಇರ್ತೇವೆ ಕಾಂಗ್ರೆಸ್ನವರು ಅಳ್ಳಾಡೋಗಿದ್ದಾರೆ ಅಸ್ತ್ರ ಇಲ್ಲ ಅವರಿಗೆ ನಾನು ಅದಕ್ಕೋಸ್ಕರ ಹೇಳಿದೆ ರಾಷ್ಟ್ರೀಯ ವಿಚಾರವನ್ನ ತುಂಬೋ ದಿಕ್ಕಿನಲ್ಲಿ ಅನೇಕ ವರ್ಷಗಳಿಂದ ಮಾಡಿದಂತ ಪ್ರಯತ್ನ ಇವತ್ತಿಗೆ 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 ಬೆಳೆದ ಇವತ್ತು ಇಡೀ ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿ ಬಗ್ಗೆ ಮೆಚ್ಚುತ್ತಾ ಇರಬೇಕಾದ್ರೆ ಇಸ್ಕೆ ಪಹಲೆ ಬಳ್ಳಾರಿ ಜಿಲ್ಲೆಗೆ ಬೀದರ್ ತಕ್ ಹಮಾರೆ ಔರಾದ್ ತಕ್ ತೀನ್ ಬಾರ್ ಹಮಾರೆ ಪಕ್ಷ ಸೇ ಹಮಾರೆ ಟೀಚರ್ ಕಾ हमारे टीचर भाइयों की सेवा किया है और चौथी बार पहले आते थे लेकिन वो मैं नहीं बोलता कुछ अभी ये उनका पांचवी बार होता था तो अभी भी चौथी बार है मुझे पूरा अपेक्षा है पूरी उम्मीद है 100% सुशी नमोसी जीतने वाला मोर ಒಳ್ಳೆ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಕಳೆದ ಅವಧಿಯಲ್ಲಿ ನಾವು ಶಿಕ್ಷಕರ ಚುನಾವಣೆಯನ್ನು ಕೂಡ ಸ್ವಲ್ಪ ಮಟ್ಟದಲ್ಲಿ ನಾವು ಸೋಲಾಯಿತು
ಅದರ ಜೊತೆಯಲ್ಲಿ ಗ್ರಾಜುವಲ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ನಾವು ಕೆಲವು ಮಂತ್ರಗಳಲ್ಲಿ ಸೋಲಾಗಿದೆ ಆ ಸೋಲಿನ ಕೈ ಅನುಭವ ಕಳೆದ 6 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದ ನಮ್ಮ ಕಾರ್ಯಕರ್ತರು ನಾವು ಅನುಭವಿಸಿದೆವು ಅನ್ನುವಂತದನ್ನ ನಾನು ಸ್ಮರಿಸುತ್ತೇನೆ ಈ ಎಲ್ಲಾ ಸ್ಪಂದಂತವರಿದ್ದಾರ ವಿದ್ಯಾವಂತರಿದ್ದಾರ ಶಶಿ ನಮೋಶಿ ಹೆಸರನ್ನ ನೋಡಿ ಆ ಹೆಸರು ಎದುರುಗಡೆನೆ ಬರಿಬೇಕಾಗಿದೆನೋ ಅಕ್ಕಿ ಬಂದು ದಯವಿಟ್ಟು ಇಲ್ಲಿ ತಪ್ಪುಗಳು ಬಹಳ ಆಗಿದವೆ 5% ವೋಟ್ ಅಣ್ಣ ಹೆಂಗೆ ಹೇಳಿಡಂತಾವ 5% ಅದಕ್ಕೆ ನಾವು ಪ್ರತಿಯೊಬ್ಬ ಶಿಕ್ಷಕರನ್ನ ಹೇಳಬೇಕಾಗಿದೆನೋ ಅಕ್ಕಿ ವಂದನ ಬರೀರಿ ಓಎನ್ಎ ಒನ್ ಅಲ್ಲ ರೈಟ್ ಮಾರ್ಕ್ ಅಲ್ಲ ಕ್ರಾಸ್ ಮಾರ್ಕ್ ಅಲ್ಲ ರೋಮನ್ 1 ಅಲ್ಲ ಕನ್ನಡ 1 ಅಲ್ಲ ಏನ್ ಬರಿಬೇಕು ಇಂಗ್ಲಿಷ್ ಅಲ್ಲಿ ಅಕ್ಕಿ ಒಂದು ಅವರು ಕೊಟ್ಟಂತ ಸ್ಕೆಚ್ ಪೆನ್ ದಿಂದ ನಮ್ಮ ಪೆನ್ ತೆಗೆದು ನಾನು ಪೆನ್ ಚಲೋ ಅದ ಅಂತ ನಾ ಬರ್ಲಿಕ್ಕೆ ಹೋದ ಆ ಸ್ಕೆಚ್ ಪೆನ್ ಬಣ್ಣನೇ ಬೇರೆ ಇರ್ತದ ನಮ್ಮ ಮೋಟೆ ಬ್ಯಾಲಿ ಬೇರೆ ಆ ಕೆಲಸವನ್ನ ದಯವಿಟ್ಟು ತಾವು ಮಾಡ್ತೀವಿ ಅಂತ ವಿಶ್ವಾಸದಿಂದ ಈ ಚುನಾವಣೆ ಅಷ್ಟೇ ಅಲ್ರಿ ಇದು ಟ್ರೇಲರ್ ಅಂತ ತಿಳ್ಕೊಳ್ರಿ ಏನೋ ಇದು ಟ್ರೇಲರ್ ಪಿಕ್ಚರ್ ಹೇಗದ ಯಾವಾಗದ ನಮ್ಮ ಜಿಲ್ಲೆಯಲ್ಲಿ ಬಸವಕಲ್ಯಾಣ ಚುನಾವಣೆ ಎಷ್ಟು ಚಲೋ ರೀತಿಯಿಂದ ಈ ಚುನಾವಣೆಯನ್ನು ಗೆಲ್ಲಿಸ್ತೀರಿ ಹೇಳಿದ ಅದಕ್ಕಿಂತ ಹೆಚ್ಚಿನ ನೀಡಿದ ಆ ಚುನಾವಣೆ ಕೂಡ ನಾವು ಗೆಲ್ಲಣ ಅಂತ ಹೇಳಿ ಮಳೆಗಾಲ ಆರಂಭವಾಗಿ 3 ತಿಂಗಳು ಕಳೆದರೂ ಬಾಲ್ಕಿ ತಾಲೂಕಿನ ಬ್ಯಾಳಹಳ್ಳಿ ಹತ್ತಿರದ ಕಾರಂಜ ಜಲಾಶಯದಲ್ಲಿ 1.5 ಟಿಎಂಸಿ ನೀರು ಸಂಗ್ರಹವಾಗಿರಲಿಲ್ಲ ಇದರಿಂದ ಬರುವ ದಿನಗಳಲ್ಲಿ ಜಲಾಶಯದಿಂದ ನಗರ ಪ್ರದೇಶಗಳಿಗೆ ಸರಬರಾಜು ಆಗುವ ನೀರಿನ ಕೊರತೆಯಿಂದ ಕುಡಿಯುವ ನೀರಿನ ಅಭಾವವಿದೆ ಎನ್ನುವ ಆತಂಕದಲ್ಲಿ ಇದ್ದರು ಆದರೆ ಕೊನೆ ಮಳೆಗಾಲ ಅಂದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಸುರಿದ ಮಳೆಯಿಂದಾಗಿ ಜಲಾಶಯದಲ್ಲಿ 6 ಟಿಎಂಸಿ ನೀರು ಸಂಗ್ರಹವಾಗಿರುವುದರಿಂದ ಜನರಿಗೆ ನೆಮ್ಮದಿ ತಂದಿದೆ 7.691 ಟಿಎಂಸಿ ಅಡಿ ಸಂಗ್ರಹಣ ಸಾಮರ್ಥ್ಯ ಹೊಂದಿರುವ ಕಾರಂಜ ಜಲಾಶಯದಲ್ಲಿ ಕಳೆದ ಆಗಸ್ಟ್ 20ರಂದು ಕೇವಲ 1.128 ಟಿಎಂಸಿ ಅಡಿ ನೀರು ಮಾತ್ರ ಸಂಗ್ರಹವಾಗಿತ್ತು ಅಕ್ಟೋಬರ್ 14 ಬುಧವಾರ ಮಧ್ಯಾಹ್ನ 4 ಗಂಟೆವರೆಗೆ 6.357 ಟಿಎಂಸಿ ಅಡಿ ನೀರು ಸಂಗ್ರಹವಾಗಿದೆ ಶೇಕಡ 85ರಷ್ಟು ಭರ್ತಿಯಾಗಿದೆ ಇದೇ ವೇಳೆ ಕಾರ್ಯಪಾಲಕ ಅಭಿಯಂತರು ಕೆಪಿಸಿ ವಿಭಾಗ 1 ಅಧಿಕಾರಿಗಳು ಮಾಧ್ಯಮಗಳಿಗೆ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿ ಕಾರಂಜ ಜಲಾಶಯದಲ್ಲಿ ಒಳಹರಿವು ನೀರು ನಿರಂತರವಾಗಿ ಜಾಸ್ತಿ ಆಗುತ್ತಿರುವುದರಿಂದ ಜಲಾಶಯವು ಯಾವುದೇ ಕ್ಷಣದಲ್ಲಿ ಭರ್ತಿಯಾಗುವ ಹಂತದಲ್ಲಿರುತ್ತದೆ ಜಲಾಶಯ ಗರಿಷ್ಠ ಮಟ್ಟ ತಲುಪುವ ಹಂತದಲ್ಲಿ ತಕ್ಷಣ ಗೇಟ್ಗಳನ್ನು ತೆರೆದು ನದಿಗೆ ನೀರು ಬಿಡಲಾಗುವುದು ಎಂದು ಹೇಳಿದ್ದಾರೆ ಆದ್ದರಿಂದ ಜಲಾಶಯದ ಕೆಲಭಾಗದ ಗ್ರಾಮಗಳಿಗೆ ನದಿ ಪ್ರವಾಹದಿಂದ ತೊಂದರೆ ಉಂಟಾಗುವುದಾಗಿದೆ ನದಿ ಕೆಳಭಾಗದ ದಂಡೆಯಲ್ಲಿರುವ ಅಕ್ಕಪಕ್ಕದ ಜನರು ಸಾರ್ವಜನಿಕರು ನದಿಯಲ್ಲಿ ಇಳಿಯುವುದಾಗಲಿ ಬಟ್ಟೆ ಒಗೆಯುವುದಾಗಲಿ ಈಜುವುದಾಗಲಿ ಜಾನುವಾರುಗಳಿಗೆ ನೀರು ಕುಡಿಸುವುದಾಗಲಿ ಮಾಡಬಾರದು ಎಂದು ತಿಳಿಸಿದ್ದಾರೆ ಬಸವಕಲ್ಯಾಣ ಮುಳಮಾರಿ ಜಲಾಶಯ ತುಂಬಿದ 9 ಟಿಎಂಸಿ ಅಡಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಚುಲ್ಕಿನಾಳ ಜಲಾಶಯ ಭರ್ತಿಯಾಗಿದೆ 7 ಕ್ರಸ್ಟ್ ಗೇಟ್ಗಳ ಪೈಕಿ 2 ಗೇಟ್ಗಳಿಂದ ನೀರು ಹೊರಗೆ ಹರಿಸಲಾಗುತ್ತಿದೆ ಇದೇ ರೀತಿ ಜಿಲ್ಲೆಯಲ್ಲಿರುವ ಚಾಲಕಿನಾಳ ಕೊಂಗಳಿ ಬ್ಯಾರೇಜ್ ಸಾಯಿಗಾವ್ ಬ್ಯಾರೇಜ್ ಇಂಜೂರ್ ಬ್ಯಾರೇಜ್ ತುಂಬಿ ರಸ್ತೆಯ ಮೇಲಿಂದ ನೀರು ಹರಿಯುತ್ತಿವೆ ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆ ಉಮರ್ಗಾ ಹಾಗೂ ಉದ್ಗೀರ್ ತಾಲೂಕಿನಲ್ಲಿರುವ ತಕರ್ಕೇಡ ಔರಾದ್ ಎಸ್ ಗಂಜರ್ಗಾ ಬ್ಯಾರೇಜ್ಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ ಮಾಂಜರಾ ಹಾಗೂ ತೀರ್ಣ ನದಿಗಳು ತುಂಬಿ ಹರಿಯುತ್ತಿವೆ ಲಾತೂರ್ ಜಿಲ್ಲೆಯಲ್ಲಿ 3 ದಿನಗಳಿಂದ ಮಳೆ ಸುರಿಯುತ್ತಿರುವ ಕಾರಣ ಎಲ್ಲಾ ಬ್ಯಾರೇಜ್ಗಳಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರುತ್ತಿದೆ ಈಗಾಗಲೇ ತುಂಬಿರುವ ಬ್ಯಾರೇಜ್ಗಳಿಂದ ಯಾವುದೇ ಸಂದರ್ಭದಲ್ಲಿ ನೀರು ಹರಿಬಿಡುವ ಸಾಧ್ಯತೆ ಇದೆ ನೈದಂಡೆ ಗ್ರಾಮದ ನಿವಾಸಿಗಳು ನದಿಗಳಿಗೆ ಹೋಗಬಾರದು ಜೀವ ಹಾಗೂ ಆಸ್ತಿ ಪಾಸ್ತಿ ಹಾನಿಯಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಮಹಾರಾಷ್ಟ್ರದ ಕಂದಾಯ ಇಲಾಖೆಯ ಅಧಿಕಾರಿಗಳು ಕಮಲ್ನಗರ್ ತಾಲೂಕಿನ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ
ಬೀದರ್ ತಾಲೂಕಿನ ಚೌಲಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಬುಧವಾರ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಬಂಡೆಪ್ಪ ಕಾಶಂಪುರ ಅನಾವರಣಗೊಳಿಸಿದರು. ನಂತರ ಅವರು ಮಾತನಾಡಿ ಗ್ರಾಮಸ್ಥರು ಸೇರಿಕೊಂಡು ಮೂರ್ತಿ ಲೋಕಾರ್ಪಣೆ ಮಾಡಿದ್ದು ಸಂತಸ ತಂದಿದೆ ಎಂದು ತಿಳಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ನೀಡಿರುವ ಅತ್ಯಂತ ಶ್ರೇಷ್ಠ ಸಂವಿಧಾನ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆ ಎಂದು ಬಣ್ಣಿಸಿದರು. ವಿಧಾನ ಪರಿಷತ್ ಸದಸ್ಯ ವಿಜಯ್ ಸಿಂಗ್ ಮಾತನಾಡಿ ಅಭಿನಂದನೆ ಸಲ್ಲಿಸಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿ ನಿರ್ಮಾಣಕ್ಕೆ ಕಾಣಿಕೆ ನೀಡಿರುವ ಗ್ರಾಮದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಮಾತನಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಮುಖಂಡರಿಗೆ ಅಭಿನಂದನೆ ತಿಳಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನು ತೊರೆದು ಬೌದ್ಧ ಧರ್ಮವನ್ನು ಸ್ವೀಕರಿಸಿರುವ ಐತಿಹಾಸಿಕ ದಿನದ ನೂತನ ಮೂರ್ತಿಯ ಅನಾವರಣಗೊಂಡಿದ್ದು ಖುಷಿ ತಂದೆ ಎಂದರು. ಕಾರ್ಯಕ್ರಮದಲ್ಲಿ ಹುಂಡವಾ ತಾಲೂಕು ಪಂಚಾಯತ್ ಅಧ್ಯಕ್ಷ ರಮೇಶ್ ಡಾಕುಳಗಿ ಸೇರಿದಂತೆ ಗ್ರಾಮದ ಮುಖಂಡರು, ಯುವಕರು ಹಾಗೂ ವಿವಿಧ ಸಂಘಟನೆಗಳ ಮುಖ್ಯಸ್ಥರು ಭಾಗವಹಿಸಿದರು. ಈ ಮುಂಚೆ ಚೌಳಿ ಪೂಜೆ ಮಹಾದ್ವಾರದಿಂದ ಭಜಂತ್ರಿಯ ಭವ್ಯ ಮೆರವಣಿಗೆಯೊಂದಿಗೆ ಗಣ್ಯರು ಹಾಗೂ ಶಾಸಕರನ್ನು ಗ್ರಾಮಕ್ಕೆ ಬರವು ಮಾಡಿಕೊಂಡರು. ಮೆರವಣಿಗೆಯಲ್ಲಿ ಯುವಕರು ಹೆಜ್ಜೆ ಹಾಕುತ್ತಾ ಕುಣಿದು ಸಂತಸ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವನ್ನು ಆಯೋಜಕ ಮಾಡಿದ ಉದ್ದೇಶ ಏನಂದರೆ, ಇವತ್ತು ಬಾಬಾ ಸಾಹೇಬರು ತಗೊಳಿನ ದೀಕ್ಷಾ ತಗೊಳಿನ ದಿನ ಇವತ್ತು. ಅದು ಎಲ್ಲ ಒಂದು ನಾಯಕರು ಹೇಳಿದ್ರು ಇವತ್ತಿನ 14 ಅಕ್ಟೋಬರ್ಗೆ ಇಟ್ಕೋಬೇಕು ಅಂತ ಕಡೆ ನಾನು ಎಲ್ಲರೂ ಸಾಹೇಬರು ಬರಲಿ, ನಮ್ಮ ಮಂಡಪ ಸಾಹೇಬರು ಅಧ್ಯಕ್ಷತೆಯಲ್ಲಿ ಅವ್ರಿಗೆ ಅನುಮೋದನೆ ತೊಗೊಂಡು ಆಮೇಲೆ ಇವ್ರಿಗೆ ನಮ್ಮ ಸಾಹೇಬರಿಗೆ ಮಾತಾಡಿ ಸರ್ ಹಿಂಗೊಂದು ಕಾರ್ಯಕ್ರಮ ಮಾಡಿದ್ದೀನಿ, ತಾವು ಡೇಟ್ ಕೊಡ್ತೀನಿ ಕೊಟ್ಟಮೇಕೆ ನಾವು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ. ಅವರೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಶೋಭೆ ತಂದುಕೊಟ್ಟರು, ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಚೌಂಡಿ ಗ್ರಾಮದಲ್ಲಿ ಏನು ಐತಿಹಾಸಿಕ ಚೌಳಿ ಗ್ರಾಮದಲ್ಲಿ ಏನು ಐತಿಹಾಸಿಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ಅನಾವರಣ ಕಾರ್ಯಕ್ರಮಕ್ಕೆ ಬಂಡೆಪ್ಪ ಸಾಹೇಬರು ಬಂದು ನಾವು ಎಲ್ಲ ಬಂದು ಮಾಡಿದ್ದಕ್ಕೆ ನಮಗೆಲ್ಲ ಹೆಮ್ಮೆ ಆಗ್ತೈತೆ. ಮತ್ತು ತಮ್ಮೆಲ್ಲರಿಗೂ ಇಲ್ಲಿ ಇಡೀ ಗ್ರಾಮಕ್ಕೆ ಗ್ರಾಮಸ್ಥರಿಗೆ ನಾನು ಅಭಿನಂದನೆ ಕೊಡ್ತೇನೆ. ಇವತ್ತು ಈ ಕಾರ್ಯಕ್ರಮವನ್ನು
आयोजक उद्देश्य ऐन इवत बाबा साहेब तक दीक्षा तक दिन इवत नायक इवत 14 अक्टोबर बे कड़ी नानूलू साहेबर बल्ले मंडप साहेब अध्यक्ष अनुमोदन तक आमेल इवर नम साहेब्री माता सर हिंग कार्यक्रम तुम डेट को पट्टे नागरिक कार्यक्रम आयोजन मेलो बंद कार्यक्रम शोभा तक अभिनंदन हेतनी वायुभार कुसित बीदर सेर जिले व्यापक मा सुरी हवामान इलाके मुनचरक नदी पात्र जन साकुरी वह जिलाधिकारी रामचंद्र आर तीव्र मलये मानसून नदी के नीड़ बीड़ो साध्यों बालक सेर नदी पात्र ग्रामस्थ सुरक्षते बेहतर गमन को युवक नड़बारे व्युत तंत्र गाड़ी मेले हर बिंदी साध्यता सार्वजनिक साकु मुनचरक वह जन मन जिले में सुरी निरंतर मलये तालूक कमठान बलिया हाला तुम हरियु रैतर जमीन नुग्द परणाम बड़े हानि जेडीएस शासक पक्ष उपनायक बीदर दक्षिण क्षेत्र शासक बंडप काशनपुर स्थल के भेटी पशील नएसदना जिले में मंगलवार मल आगे मल मुंदर साध्य है बड़े कड़ेक रैत शीघ्र पे सरकार के बारी जिले की उत्तम मलये रैतर संकट के सिलुकसद उद्दरी कब्बू सेर बहुत बड़े हालांकि बेरे नष्ट समीक्षे नडेसि परिहार सरकार के हिंदे कूड़ा वत्ताय माडुत्तेने संकष्टक्के सिलुकिद रैतरिगे परिहार केलस सरकार माडबेकु संदर्भदल्लि कंटण ग्रामद ग्रामस्थरु रैतरु कार्यकर्तरु सेरिदंते इतरु इद्दरु कोनेयल्लि मत्तोम्मे मुख्यांशगळु शशिलन मोशि गेलुगे हगलिरोळ समीक्षेयन्नु कार्यकर्तरिगे करे केएस ईश्वरप्प ಕಾರಂಜದಲ್ಲಿ 6 ಟಿಎಂಸಿ ನೀರು ಸಂಗ್ರಹ ನಿರಂತರವಾಗಿ ಜಾಸ್ತಿ ಆಗುತ್ತಿರುವ ಒಳಹರಿವು ನೀರು ನೈದಂಡೆ ಗ್ರಾಮಗಳಿಗೆ ಎಚ್ಚರಿಕೆ ಚೌಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಅನಾವರಣ ಭಾರಿ ಭಜಂತ್ರಿಯಂತೆ ಗಣ್ಯರಿಗೆ ಬರು ಮಾಡಿಕೊಂಡ ಗ್ರಾಮಸ್ಥರು ಭಾರಿ ಮಳೆ ಸುರಕ್ಷತೆಗೆ ಒತ್ತು ಕೊಟ್ಟು ಸಾರ್ವಜನಿಕರಿಗೆ ಡಿಸಿ ಮನವಿ ಹಾಗೂ ಕಂಠಾ ನಿರಂತರ ಮಳೆಯಿಂದ ಬೆಳೆ ಹಾನಿ ಶೀಘ್ರ ಪರಿಹಾರ ನೀಡುವಂತೆ ಕಾಶಂಪುರ್ ಇದರೊಂದಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತವಾಯಿತು ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ ವಂದನೆಗಳು